ಮುಂದಿನ ತಿಂಗಳಿನಿಂದ ಬಿಜೆಪಿಯ ಸದಸ್ಯತ್ವ ಅಭಿಯಾನವನ್ನು ಮರು ಆರಂಭಿಸಲು ಉದ್ದೇಶಿಸಲಾಗಿದೆ. ಈ ಅವಧಿಯಲ್ಲಿ 10 ಕೋಟಿ ಹೊಸ ಸದಸ್ಯರನ್ನು ಹೊಂದುವ ಗುರಿ ನೀಡಲಾಗಿದೆ. ಈ ಸಂಬಂಧ ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪಕ್ಷದ ಪದಾಧಿಕಾರಿಗಳ ಸಭೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. 10 करोड़ से अधिक लोगों को पार्टी का सदस्य बनाया जाएगा. जिन राज्यों में चुनाव घोषित हुए हैं या चुनाव होने वाले हैं वहां सदस्यता अभियान बाद में होगा. उसके बाद सदस्यों की संख्या बढ़ेगी. बीते वर्षों में करीब 18 करोड़ लोगों ने वर्ष 2014 से 19 तक बीजेपी की सदस्यता ग्रहण की थी. 1 सितंबर से ಮೆಂಬರ್ಶಿಪ್ ಡ್ರೈವ್. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ, ಸೆಪ್ಟೆಂಬರ್ 1 ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗುತ್ತದೆ. ಜಮ್ಮು ಕಾಶ್ಮೀರ ಮತ್ತಿತರ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಬಳಿಕವೇ ಸದಸ್ಯತ್ವ ಅಭಿಯಾನವನ್ನು ತೀವ್ರಗೊಳಿಸಲಾಗುವುದು. ಪಕ್ಷದ ಸಿದ್ಧಾಂತವನ್ನು ದೇಶದಾದ್ಯಂತ ಪ್ರಚುರಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದರು. QR ಕೋಡ್ ಕೋ ಸ್ಕ್ಯಾನ್ ಕರ್ಕೆ ಉಸ್ಕೆ ಮಾಧ್ಯಮ ಸೆ ವೋ ಭಾರತೀಯ ಜನತಾ ಪಾರ್ಟಿ ಕಾ ಸದಸ್ಯ ಬನ್ ಸಕ್ತಾ ಹೈ. नमो ऐप के माध्यम से भी सदस्यता ग्रहण किया जा सकता है और साथ ही साथ bjp.org अर्थात भारतीय जनता पार्टी के वेबसाइट के माध्यम से भी सदस्यता ग्रहण कर सकता है. सदस्यता अभियान आरंभ होने वाला है. इसमें मुख्यतः जो उद्देश्य है वह है 10 करोड़ प्लस मेंबरशिप बनाना. 10 करोड़ से अधिक लोगों को भारतीय जनता पार्टी का सदस्य बनाना. जो राज्य अभी चुनाव में जाने वाले हैं या चुनाव में जाने की घोषणा हो गई है उन राज्यों की ये जो मेंबरशिप ड्राइव है यह बाद में होगा और तब इस संख्या में और इजाफा होगा. ಇದಕ್ಕೂ ಮೊದಲು ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕರ್ನಾಟಕದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಅವರು, ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ಸಿಗರು ರಾಜ್ಯದ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮವನ್ನು ಅಸಂವಿಧಾನಿಕ ಎಂದು ಕಾಂಗ್ರೆಸ್ಸಿಗರು ಹೇಳಿರುವುದು ಅವರ ಮನಸ್ಥಿತಿಯ ದ್ಯೋತಕವಾಗಿದೆ. ತಾವು ದಲಿತರು, ಅಲ್ಪಸಂಖ್ಯಾತರ ರಕ್ಷಕರು ಎಂದು ಹೇಳಿಕೊಳ್ಳುವವರು ಇದೀಗ ದಲಿತ ಕುಟುಂಬದ ಜಮೀನನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿದರು.